ಫೋನ್ ಕಿಡಣ ಅಲ್ಲಿ ನೋಡ್ತಾ ಇರಿ ಸುಮ್ಮನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸೇನೆಗೆ ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಹೋರಾಟ. ಒಂದು ಕ್ವಿಂಟಲ್ ಪವರಿಗೆ 25,000, ಒಂದು ಕ್ವಿಂಟಲ್ ಪವರಿಗೆ 25,000, ಒಂದು ಕ್ವಿಂಟಲ್ ಪವರಿಗೆ 25,000. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳುವಳಿಗೆ ಏನೇ ಬರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ, ರೈತರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಹೋರಾಟ. ಒಂದು ಕ್ವಿಂಟಲ್ ಪವರಿಗೆ 25,000, ಒಂದು ಕ್ವಿಂಟಲ್ ಪವರಿಗೆ 25,000, ಒಂದು ಕ್ವಿಂಟಲ್ ಪವರಿಗೆ 25,000. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳುವಳಿಗೆ ಏನೇ ಬರಲಿ, ಏನೇ ಬರಲಿ, ಒಗ್ಗಟ್ಟಿರಲಿ, ರೈತರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಏನು ಕೊಬ್ಬರಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಏನು ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ 12,000, ಅದರ ಜೊತೆಗೆ 3,000 ಕೊಡಬೇಕಂತ ಹೇಳಿ ಒತ್ತಾಯ ಮಾಡಿ ಚಳವಳಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ರಾತ್ರಿ ಅಡಿಷನಲ್ ಡಿ ಸಿ ಅವರು ಬಂದು ನಮ್ಮಿಂದ ಮನವಿಯನ್ನು ತಗೊಂಡಿದ್ದಾರೆ. ಏನು ಕೊಬ್ಬರಿಗೆ ಸಂಬಂಧಪಟ್ಟಂತೆ 9 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಅದಕ್ಕೆ ಅವರು ಪರಿಹಾರ ಹೇಳೋವರೆಗೂ ನಮ್ಮ ಚಳವಳಿ ಅನಿರ್ದಿಷ್ಟ ಕಾಲ ಹಗಲು ರಾತ್ರಿ ಕಂಟಿನ್ಯೂ ಆಗ್ತದೆ. ಆದರೆ ಇಲ್ಲಿ ನಮಗೆ ಏನು ಸವಲತ್ತು ಅಂದರೆ ಕುಡಿಯುವ ನೀರು, ಶೌಚಾಲಯ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಪೂರೈಸಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ. ಶೌಚಾಲಯದ ವ್ಯವಸ್ಥೆ ಆಗಿಲ್ಲ, ಭಾಳ ತೊಂದರೆ ಆಗ್ತಾಯಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಅಕ್ಕಪಕ್ಕ ಬೈಲಲ್ಲಿ ಹೋಗಿ ಶೌಚಾಲಯವನ್ನು ಮುಗಿಸ್ಬೇಕಾಗಿದೆ. ಜಿಲ್ಲಾಡಳಿತ ಕೂಡಲೇ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆಲ್ಲ ಸರ್ಕಾರ ಏನು ಸುಳ್ಳು ಭರವಸೆಗಳನ್ನು ಒಂದು ವರ್ಷದಿಂದ ಆಶ್ವಾಸನೆ ಕೊಡ್ತಾ ಬಂದಿದೆ. ತುರ್ತಾಗಿ ಕರೆದು ಮಾತುಕತೆ ಕರೆದು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಒಂದು ಕ್ವಿಂಟಲ್ ಕೊಬ್ಬರಿಗೆ 15,000 ಫಿಕ್ಸ್ ಆಗೋವರೆಗೂ ಈ ಚಳವಳಿಯನ್ನು ವಾಪಸ್ ತಗೊಳ್ಳಲ್ಲ ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಅಪೀಲನ್ನು ಮಾಡ್ತಾ ಇದ್ದೀವಿ.